ಇವತ್ತು ಮತ್ತೊಂದು ಒಂದು ವಿಶೇಷವಾದ ಗಳಿಗೆಗೆ ನಾವೆಲ್ಲ ಸಾಕ್ಷಿಯಾದ್ವಿ. ಡಾಕ್ಟರ್ ಪುನೀತ್ ರಾಜ್ಕುಮಾರ್ ಎಲ್ಲಿಲ್ಲ ಹೇಳಿ. ಕಳೆದ ಒಂದು 5-6 ದಿವಸದಿಂದ ಎಲ್ಲ ಫುಡ್ ಫೆಸ್ಟಿವಲಲ್ಲಿ ಪುನೀತ್ ರಾಜ್ಕುಮಾರ್ ಅವರ ಹೆಸರು ಕೇಳಿ ಬರ್ತಾ ಇದೆ. ಕಾರಣ ಏನಪ್ಪ ಅಂದರೆ, ಫ್ಲೇವರ್ ಆಫ್ ಗಂಧದ ಗುಡಿ ಏನೋ ಒಂದು ಅದ್ಭುತವಾದ ಒಂದು ಅಭಿಮಾನದ ಈವೆಂಟ್ ನಡೀತಾ ಇದೆ. ಎಲ್ಲ ಫುಡ್ ಫೆಸ್ಟಿವಲ್ಗಿಂತ ಒಂದು ವಿಭಿನ್ನವಾಗಿ ಇದು ಕಾಣ್ತಾ ಇದೆ. ಇವತ್ತು ನನ್ನ ಜೊತೆಗೆ ಮಾಸ್ಟರ್ ಲೋಹಿತ್ ಆಗಿ ಇಡೀ ಕರ್ನಾಟಕ ಫೇಮಸ್ ಆಗಿದ್ದು ಪುನೀತ್ ರಾಜ್ಕುಮಾರ್, ಮಾಸ್ಟರ್ ಆನಂದ್ ಆಗಿ ಕರ್ನಾಟಕದ ಮನೆ ಮಾತಾಗಿದ್ರು ನಮ್ಮ ಆನಂದ್ ಅಣ್ಣವರು, ಅವ್ರ ಕುಟುಂಬದ ಜೊತೆಗೆ ಬಂದಿದ್ದಾರೆ. ಅವರ ಕಂದ ಕೂಡ ಈಗ ಅದ್ಭುತವಾಗಿ ಅಪ್ಪೋರ್ ಬಗ್ಗೆ ಮಾತಾಡಿದ್ರು. ಸರ್, ಇದೊಂದು ವಿಶೇಷವಾದ ವಿಚಾರ, ನಿಮಗೆಲ್ಲ ಒಂದು ಮಾಸ್ಟರ್ ಆಗಿ ಏನ್ ಮಿಂಚಿದ್ರು ಅದಕ್ಕೆಲ್ಲ ಸ್ಫೂರ್ತಿ ಪುನೀತ್ ರಾಜ್ಕುಮಾರ್ ಅವರು. ಅವ್ರು ಏನ ನಡೆದು ಬಂದ ದಾರಿಯಲ್ಲಿ ನೀವು ನಡ್ಕೊಂಡ್ ಬಂದ್ರಿ. ಇವತ್ತು ಅವ್ರ ಹೆಸರಿನಲ್ಲಿ ಈ ಫುಡ್ ಫೆಸ್ಟಿವಲ್ಗೆ ನೀವೊಂದು ಚಾಲನೆ ಕೊಟ್ರಿ. ಅವ್ರ ನೆಚ್ಚಿನ ಫುಡ್ ಅನ್ನ ಏನಂತ ಜನಕ್ಕೆ ಹೇಳಿದ್ರಿ, ಮತ್ತು ಕಣ್ಣನ ಜೊತೆಗೆ ಐಸ್ ಕ್ರೀಮ್ ತಿಂತಿದ್ರಿ, ಏನ್ ಹೇಳ್ತೀರಿ? ಅದೇ ಅಣ್ಣ, ಈಗ ನಾನು ಹಂಚ್ಕೊಂಡಂಗೆ ಇದು ಒಂಥರ ಖುಷಿಯೂ ಹೌದು, ಮತ್ತೆ ಅದಕ್ಕೊಂದು ಒಳಗಡೆ ನೀವು ಹುಡುಕ್ತಾ ಹೋದ್ರೆ ದುಃಖದ ಶೇಡ್ ಕೂಡ ಇದೆ. ಯಾಕಂದ್ರೆ ಅವ್ರು ಇದ್ದು ನಾವು ಸಂಭ್ರಮಿಸೋದು ಬೇರೆ, ಅವರ ನೆನಪಲ್ಲಿ ಸಂಭ್ರಮಿಸ್ತಾ ಇದೀವಲ್ಲ ಅನ್ನೋ ನೋವು, ಆ ನೋವನ್ನ ಮರೆತು ಸಂಭ್ರಮಿಸಿ ಆ ಸಂಭ್ರಮದಲ್ಲಿ ಅವ್ರನ್ನ ಜೀವಂತವಾಗಿಡಬೇಕು ಅನ್ನೋದೊಂದು ಚಾಲೆಂಜ್ ಇದೆ ನಮಗೆ. ಸೊ ಹಾಗಾಗಿ ಅವ್ರು ಮಾಡಿರ್ತಕ್ಕಂಥ ಕೆಲಸಗಳನ್ನ ನಾವು ಮಾಡೋದ್ರ ಮೂಲಕ ಇವತ್ತು ಅವ್ರಿಗೇನು ಅವ್ರ ಊಟ ಫುಡ್ ಲವರ್, ಅವರು ಟ್ರಾವೆಲ್ ಮಾಡೋರು, ಫುಡ್ ಲವರು, ಆ ರೀತಿಯಾದಂಥ ಒಂದು ಅಭಿಯಾನ ಇವತ್ತು ಹಾಕ್ಕೊಂಡು ಅದರ ಮೂಲಕ ಎಲ್ಲರಿಗೂ ರೀಚ್ ಆಗ್ತಾ ಇದೆಯಲ್ಲ, ತುಂಬ ಒಂದು ಒಳ್ಳೆಯ ವಿಚಾರ. ಆ್ಯಂಡ್ ನನಗೆ ಇದಕ್ಕೆ ಆಹ್ವಾನ ಕೊಟ್ಟಂಥ ಅನುಶ್ರೀಗೆ ನಾನು ತುಂಬ ಥ್ಯಾಂಕ್ಸ್ ಹೇಳಕ್ಕೆ ಇಷ್ಟಪಡ್ತೀನಿ. ಅವ್ರ ಜೊತೆಗೆ ಡಾಕ್ಟರ್ ರಾಜ್ಕುಮಾರ್ ಜೊತೆಗೆ ಊಟ ಮಾಡಿದ್ದು ಎಷ್ಟೋ ಜನ ನೆನ್ಪ್ಕೊಂತಾರೆ ಅಣ್ಣ, ಹಾಗೆ ನಿಮಗೆ ಪುನೀತ್ ರಾಜ್ಕುಮಾರ್ ಜೊತೆಗೆ ಊಟ ಮಾಡುವ ಅವಕಾಶ ಏನಾದ್ರು ಸಿಕ್ಕಿತ್ತಾ? ಅದರ ನೆನಪಾತಾರೆ ಇಲ್ಲ. ಏನಾಗಿತ್ತು, ಒಂದು ಸಾಂಗ್ ರೆಕಾರ್ಡಿಂಗ್ಗೆ ಬಂದಿದ್ರು ಪಾಪ ಅವರು. ಬಂದಾಗ ರೆಕಾರ್ಡ್ ಮಾಡಿ ಅದು ಆ್ಯಕ್ಚುಲಿ ಲಂಚ್ ಟೈಮು, ಬಟ್ ಪಡ 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 ಅಂತ ಹೊರಟುಬಿಟ್ರು. ಸೊ ಹಾಗಾಗಿ ಒಂಥರ ಹತ್ತಿರದಲ್ಲಿ ಪ್ರೈವೇಸಿಯಲ್ಲಿ ಕೂತ್ಕೊಂಡು ಮಾಡೋಕ್ಕಾಗಿರಲಿಲ್ಲ. ಅದು ಬಿಟ್ಟರೆ ಕೆಲವು ಇವೆಂಟ್ಗಳಲ್ಲೆಲ್ಲ ಆಗಿದೆ. ಇಟ್ ವಾಸ್ ಲೈಕ್ ಟೇಬಲ್ ಟು ಟೇಬಲ್ ಥರ ಓಡಾಡಿಕೊಂಡು, ಹತ್ತಿರದಲ್ಲಿ ಆಗಿರಲಿಲ್ಲ. ಎಸ್, ಕಂದ ಮನೆಯಲ್ಲಿ ಅಪ್ಪೋರ ಹಾಡನ್ನು, ಅದರಲ್ಲೂ ನಿನ್ನ ಕಂಗಳ ಹಾಡನ್ನು ಅದ್ಭುತವಾಗಿ ಹೇಳಿದ್ರು. ಅಂದರೆ ಇವತ್ತಿನ ಜನರೇಷನ್ಗೆ, ಅದು ಚೈಲ್ಡ್ಗೆ, ಮಕ್ಕಳಿಗೆಲ್ಲ ಯಾರು ಇಷ್ಟ ಆಗುತ್ತೆ ನಿಮಗೆ? ಅಪ್ಪು ಇಷ್ಟ ಅಂತಾರೆ, ಅದೇನೋ ಗೊತ್ತಿಲ್ಲ. ಅದು ಅದು ಯಾಕೆ ಅಷ್ಟು ಅಟ್ರಾಕ್ಷನ್ ಅಂತ ಮಗಳು ಅಪ್ಪು ಸರ್ ಬಗ್ಗೆ ಮಾತಾಡೋದ್ರ ಬಗ್ಗೆ ಏನೋ ಹೇಳಿದ್ರು. ಇಲ್ಲ, ಅದೇ ನನಗೆ ಮಕ್ಕಳಿಗೆ ಅವರ ಒಂದು ಹಾಡುಗಳಿರ್ಬೋದು, ಅವ್ರ ಡ್ಯಾನ್ಸ್ ಇರ್ಬೋದು, ಇದು ಬಹಳ ಬೇಗ ಅಟ್ರಾಕ್ಷನ್ ಆಗುವಂಥದ್ದು. ನೀ ಯಾರೇನು ಮಗುವಿಂದನು ಜಾಸ್ತಿ ಅಪ್ಪು ಸರ್ದು ಹಾಡು ನೋಡೇ ಬೆಳೆದಿದ್ದವಳು. ಯಾಕಂದ್ರೆ ಅವಳಿಗೆ ಚಿಕ್ಕ ಎಳೆ ಮಗು ಇರೋವಾಗೂ ಕೂಡ ಅವಳು ಚಂದ ಚಂದ ನನ್ನ ಹೆಂಡತಿ, ಅದು ಇನ್ನೂ 1 ವರ್ಷದ ಮಗು ಅದು. ಅವಾಗಿಂದ ಅವ್ರ ಡ್ಯಾನ್ಸು, ಅವ್ರ ಸಾಂಗು, ಅವ್ರ ಅಂದ್ರೇ ಇಷ್ಟ ಅವಳಿಗೆ. ಮುಂಚೆಯಿಂದ ಯಾರು ಕೇಳಿದ್ರು ಅವಳು ಚಿಕ್ಕ ಮಗುವಿಂದನೂ ಯಾರು ಇಷ್ಟ ಅಂದ್ರೆ ಅಪ್ಪು ಸರ್ ಸಾಂಗ್ ಹಾಕಿದ್ರೇ ಅವಳು ಆರಾಮಾಗ್ತಿದ್ದೀವಿ. ಅಷ್ಟಿಷ್ಟ ಅವಳಿಗೆ, ತುಂಬ ಕನೆಕ್ಟಿವಿಟಿ ಅವಳಿಗೆ ಅಪ್ಪು ಸರ್ ಅಂದರೆ. ಸೊ ಅದಕ್ಕೇ ನನಗೆ ತುಂಬ ಅವಳಿಗೆ ಯಾವಾಗಲೂ ಅಷ್ಟೇ, ಈ ಯಾವ ಸಾಂಗ್ ಅಪ್ಪು ಸರ್ ಫಿಲಿಮು, ಅಪ್ಪು ಸರ್ ಸಾಂಗ್ಸು ಯಾವ್ದು ಬಂದರೂ ಅವಳಿಗೆ ಇವತ್ತಿಗೂ ಕನೆಕ್ಟ್ ಆಗಿಬಿಡ್ತಾಳೆ, ಟಕ್ಕಂತ ಕನೆಕ್ಟ್ ಆಗಿಬಿಡ್ತಾಳೆ. ಭಯಂಕರ ಇಷ್ಟ ಅವಳಿಗೆ, ಬೇರೆ ಯಾರು ಅಷ್ಟು ತಲೆಯಲ್ಲಿಲ್ಲ, ಬಟ್ ಅಪ್ಪು ಸರ್ ತುಂಬ ತಲೆಯಲ್ಲಿ ರಿಜಿಸ್ಟರ್ ಆಗಿಬಿಟ್ಟಿದ್ದಾಳೆ ಅವಳಿಗೆ. ಇಂಥ ಒಂದು ಕಾರ್ಯಕ್ರಮ ನೀವು ಹೇಳೋದಕ್ಕಿಂತ ಮೇಡಮ್ ಹೇಳೋದು ಭಾಳ ಚಂದ. ಇಂಥ ಒಂದು ಕಾರ್ಯಕ್ರಮಕ್ಕೆ ಮಗಳನ್ನ ಕರ್ಕೊಂಡ್ಬಂದು, ಅಂದ್ರೆ ಅಪ್ಪು ಸರ್ ಹಾಡುಗಳನ್ನ ಕೇಳ್ಕೊಂಡು ಬೆಳೆದೋಳಲ್ವ, ಇಂಥ ಒಂದು ಕಾರ್ಯಕ್ರಮಕ್ಕೆ ಒಂದು ಚಾಲನೆ ಕೊಡಂಗೆ ಅವಳಿಂದ ಆಯ್ತಲ್ಲ, ಅದು ಹೆಂಗ ಅನ್ಸುತ್ತೆ ನಿಮ್ಮ ಒಬ್ಬ ತಾಯಿಯಾಗಿ? ಭಾಳ ಖುಷಿಯಾಗುತ್ತೆ. ಇನ್ನೇನು ಹೇಳೋದು, ಅದು ಎಕ್ಸ್ಪ್ಲೇನ್ ಮಾಡೋಕ್ಕೆ ಪದಗಳೇ ಇಲ್ಲ. ಅಂದರೆ ಅನುಶ್ರೀ ಅವರು ಎಷ್ಟು ದೊಡ್ಡ ಫ್ಯಾನು, ನನ್ನ ಮಗಳು ಕೂಡ ಅಷ್ಟೇ ಫ್ಯಾನು ಅಪ್ಪು ಸರ್ಗೆ. ಯಾಕಂದರೆ ಎಲ್ಲ ಇಂಟರ್ವ್ಯೂಲ್ಲು ಅವಳು ನಾನು ಯಾವಾಗ ಅವಳು ಲೈಮ್ಲೈಟಿಗೆ ಬಂದ್ಲೋ ಅವಾಗ ಎಲ್ಲ ಇಂಟರ್ವ್ಯೂಲ್ಲು ಅವಳು ಹೇಳಿದದು ಯಾರು ಇಷ್ಟ, ಅಪ್ಪು ಸರ್ ಇಷ್ಟ, ಅಪ್ಪು ಸರ್ ಇಷ್ಟ. ಪ್ರತಿಯೊಂದು ಇಂಟರ್ವ್ಯೂಲ್ಲು ಅವ್ರದ್ದೊಂದು ಹಾಡು ಹೇಳ್ದಿರ ಅವಳ ಇಂಟರ್ವ್ಯೂ ಕಂಪ್ಲೀಟೇ ಮಾಡಿಲ್ಲ. ಸೊ ಅಷ್ಟು ದೊಡ್ಡ ಫ್ಯಾನ್ ಅವಳು ಅಪ್ಪು ಸರ್ಗೆ. ಸೊ ಅದೊಂಥರ ಇವತ್ತು ಇದನ್ನು ನಾವು ಚಾಲನೆ ಮಾಡಿರೋದು ಅದು ನಮಗೆ ನಿಜವಾಗ್ಲೂ ಅದೊಂದು ಹಾನರ್. ಭಾಳ ಖುಷಿ ಆಗ್ತಾ ಇದೆ ನಿಜವಾಗ್ಲೂ. ಒಂದು ಫ್ಯಾನ್ಗೆ ಅಷ್ಟಕ್ಕಿಂತ ಇನ್ನೇನು ಬೇಕು, ಅದು ಖುಷಿ ಆಗುತ್ತೆ. ನಿಮಗೆ ಮಾತಾಡಕ್ಕೆ ಹೆದರಿಕೆ ಆಗಲ್ಲ, ಬಟ್ ಇವಳಿಗೆ ಮಾತಾಡಕ್ಕೆ ಹೆದರಿಕೆ ಆಗುತ್ತೆ. ಕಂದ, ಗಂಧದ ಗುಡಿ ಸಿನಿಮಾ ನೋಡ್ತೀಯಾ ಬರುತ್ತೀಗ? ನೋಡ್ತೀನಿ. ಯಾವಾಗ ನೋಡ್ತೀಯಾ? ಮನೇಲೆಲ್ಲ ಅಪ್ಪು ಸರ್ ಹಾಡು ಹೇಳ್ತೀಯ ಅಂತ ಹೌದಾ? ಅಕ್ಕ ಅದೇ ಡ್ಯಾನ್ಸ್ ಹಾಡಲ್ಲ, ನಿನ್ಗೆ ಡ್ಯಾನ್ಸ್ ಮಾಡ್ತೀಯಲ್ಲ ಮನೇಲಿ. ಆಯ್ತಣ್ಣ, ಒಳ್ಳೇದಾಗ್ಲಿ. ಗಂಧದ ಗುಡಿ ಮತ್ತು ನಾಡಿದ ಈವೆಂಟ್ ಬಗ್ಗೆ ಒಂದು ಚಿಕ್ಕದಾಗೆ ದೊಡ್ಡ ಮಟ್ಟಕ್ಕೆ ಇಡೀ ದಕ್ಷಿಣ ಭಾರತ, ಮೇ ಬಿ
ಅರಮನೆ ಮೈದಾನದಲ್ಲಿ ಇರುತ್ತೆ. ನೀವು ಬರ್ತಿದ್ರೆ ಹೆಂಗೆ, ಏನ್ ಕತೆ ಗಂಧದ ಗುಡಿ ಈವೆಂಟ್ಗೆ? ಅದೇ ಅಣ್ಣ, ಒಂದು ಎರಡು ಟ್ರಾವೆಲ್ ಪ್ಲಾನ್ ಇದೆ. ನಂಗೆ ಪಾಪ ಕರೆ ಬಂದಿತ್ತು ದೊಡ್ಡ ಮನೆ ಕಡೆಯಿಂದ, ನಾನು ಮಾತಾಡಿದೆ. ಆದಷ್ಟು ನಾನು ಬರೋದಕ್ಕೆ ಟ್ರೈ ಮಾಡ್ತಾ ಇದ್ದೀನಿ. ಪ್ರಾಬ್ಲಮ್ ಔಟ್ ಆಫ್ ಸ್ಟೇಷನ್ ಏನೋ ಒಂದು ಕತೆ ಇದೆ, ಬಟ್ ನಾನು ರಿಲೀಸು ಮಿಸ್ಸೇ ಇಲ್ಲ. ನಾವು ಪಕ್ಕ ನಮ್ದು ಕೆಲವೊಂದು ಪ್ಲೇಸ್ಗಳು ಥಿಯೇಟ್ರು ಅಡ್ಡ ಇದೆ, ಅಲ್ಲಿ ಹೇಳಿದ ತಕ್ಷಣ ರಿಸರ್ವ್ ಆಗ್ಬಿಟ್ಟಿರುತ್ತೆ ನಮಗೆ. ಅಲ್ಲಿ ಫಿಕ್ಸ್ ಎಲ್ಲ ಫ್ರೆಂಡ್ಸ್ ಜೊತೆ ಪಕ್ಕ. ಥ್ಯಾಂಕ್ ಯು. ನಿಮ್ಮ ಮೇಲೆ ಕನ್ನಡಿಗರ ಆಶೀರ್ವಾದ ಇರಲಿ, ಆಗ ಅಪ್ಪು ಸರ್ ಆಶೀರ್ವಾದ ಇರಲಿ. ಥ್ಯಾಂಕ್ ಯು. ಒಳ್ಳೆ ಖಂಡಿತ, ನಾನು ಈ ಇದ್ರ ಮುಖಾಂತರ ಕೇಳ್ಕೊಳ್ಳೋದು ಇಷ್ಟೇ. ಗೊತ್ತಿಲ್ಲ ನನಗೇನು ಅಂತ, ಯಾಕಂತಂದರೆ ನೋಡಿ, ನನಗೆ ಅನಂತನಾಗ್ ಶಂಕರ್ನ ಕಾಂಬಿನೇಷನ್ ಅಣ್ಣ ತಮ್ಮ ಬಂದಾಗ ನಂಗೆ ಅನಂತನಾಗ್ ಸರ್ ತುಂಬ ಮನಸ್ಸಿಗೆ ನೋವಾಗುತ್ತೆ. ಅಣ್ಣ ಅದು ಭಾಳ ಕಷ್ಟ ಅಣ್ಣ, ಅದು ದೊಡ್ಡವ್ರ ಮುಂದೆ ಚಿಕ್ಕವ್ರು ಹೋಗ್ಬಾರ್ದು, ಅದಕ್ಕಿಂತ ನೋವು, ಅದು ಶಾಪ. ಅದು ಮಹಾಭಾರತದಲ್ಲಿ ದುರ್ಯೋಧನನಿಗಿದ್ದಂಥ ಶಾಪ ಅಂತಂದು. ಅವನು 100 ಜನ ಕೌರವ್ರು ನೋಡಿ, ಬಟ್ ಹೀ ಅವನ ಕೊನೆಯಲ್ಲಿ ಎಲ್ಲ ಅವನ ಮುಂದೆ ಹೋಗ್ತಾರೆ. ಶಿವಣ್ಣ ನಾವು ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ. ಅವ್ರನ್ನ ನೋಡಿದಾಗ ಕಣ್ಣಲ್ಲಿ ನನಗೆ ಅವ್ರು, ನಾನು ಇವಾಗ ಏನು ಅಬ್ಸರ್ವ್ ಮಾಡ್ತೇನೆ ಗೊತ್ತಾ, ಅವ್ರು ಯಾರನ್ನ ನೋಡಿದ್ರು ಅವರಲ್ಲಿ ಅಪ್ಪನ ನೋಡ್ತಾರೆ ಅವ್ರು. ಯಾಕಂದ್ರೆ ಯಾವ ಚಿಕ್ಕ ಹುಡುಗನ ನೋಡಿದ್ರು ತಬ್ಗೊಂತಾರೆ, ಮುತ್ಕೊಡ್ತಾರೆ. ಒಂದು ಸೆಕೆಂಡ್ ನಮ್ಮ ನಿಂಗೆ ನೋಡಿದ್ರು ಆ ಐ ಕಾಂಟ್ಯಾಕ್ಟಲ್ಲಿ ಏನೋ ಒಂದು ಫೀಲು, ರಪ್ಪ ಅಂತ ನಾನು ಹಿಡ್ಕೊತಾರೆ, ಹಿಂಗೆ ಮುತ್ಕೊಡ್ತಾರೆ. ಆ ಹಗ್ಗಲ್ಲಿ ನನಗೆ ಗೊತ್ತಾಗುತ್ತೆ ಅವ್ರ ಮನಸ್ಸನ್ನ ಯಾರು ನೋಯಿಸ್ಬೇಡಿ ಅಷ್ಟೇ ನಾನು ಕೇಳೋದು ಅಷ್ಟೇ. ಶಿವಣ್ಣಂಗೆ ಮಾತ್ರ ಎಲ್ಲೂ ಮನ್ಸು ನೋಯಿಸ್ಬೇಡಿ. ನಾನು ಅಷ್ಟೇ, ನಾನು ಒಬ್ಬ ಅಣ್ಣ ಮನೆಗೆ, ಆ ನೋವು ನನಗೆ ಅರ್ಥ ಆಗುತ್ತೆ, ಅದಕ್ಕೆ ಒಂದು ರಿಕ್ವೆಸ್ಟ್ ಅಷ್ಟೇ. ಥ್ಯಾಂಕ್ ಯು, ಥ್ಯಾಂಕ್ ಯು. ಒಳ್ಳೇದಾಗಲಿ, ಥ್ಯಾಂಕ್ ಯು ನ್ಯೂಸ್ ಫಸ್ಟ್ ಮಾತಾಡೋದಕ್ಕೆ. ಥ್ಯಾಂಕ್ ಯು. ಇದಿಷ್ಟು ಮಾಸ್ಟರ್ ಆನಂದ್ ಅವರ ಕುಟುಂಬದ ಮತ್ತು ಕ್ಯಾಮ್ರಾ ಪರ್ಸನ್ ಪ್ರಶಾಂತ್ ಜೊತೆಗೆ ನಾನು ಶ್ರೀಧರ್ ಶಿವಮೊಗ್ಗ ನ್ಯೂಸ್ ಫಸ್ಟ್. ನ್ಯೂಸ್ ಫಸ್ಟ್ ಪ್ರತಿಕ್ಷಣ.